ವಯಸ್ಸಿನ ಪೇಷಂಟ್ ಆದ ಮಿಸ್ಟರ್ ಸಂಪತ್ ಕುಮಾರ್ ಎರಡು ದಿನ ಮುಂಚೆ ಅಭಯ ವಸಿಷ್ಠ ಹಾಸ್ಪಿಟಲ್ ಮಾರ್ನಾಯ್ಕನಲ್ಲಿ ಸಂಜೆ ಸುಮಾರು 4:30 ಕಂಟಿನ್ಯೂಸ್ ಆಗಿ ಫಿಟ್ಸ್ ಬರ್ತಾ ಇರೋ ಕಾರಣದಿಂದ ಅವ್ರ ಕೇರ್ ಟೇಕರ್ ಆದ ಮಿಸ್ಟರ್ ಶಿವಲಿಂಗಯ್ಯ ಅವರು ಇಲ್ಲಿ ತಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವರೀಗ ಕಂಟಿನ್ಯೂಸ್ ಆಗಿ ಅವರಿಗೆ ಫಿಟ್ಸ್ ಬರ್ತಾ ಇದೆ. ಅವರು ಕ್ರಿಟಿಕಲ್ ಕೇರ್ ಯೂನಿಟ್ ಅಲ್ಲಿ ಇದ್ದಾರೆ. 3 ವರ್ಷ ಮುಂಚೆ ಸಂಪತ್ ಕುಮಾರ್ ಅವರಿಗೆ ಬಿ ಪಿ ಜಾಸ್ತಿ ಆಗಿ ರಕ್ತ ಒತ್ತಡದಿಂದ ಅವರಿಗೆ ಎಡಗಡೆ ದೇಹಕ್ಕೆ ಫುಲ್ ಕಂಪ್ಲೀಟ್ಲಿ ಪ್ಯಾರಾಲಿಸಿಸ್ ಆಗಿತ್ತು. ಆ ಬ್ರೈನ್ ಟಿಶ್ಯೂ ನಷ್ಟ ಆಗಿರೋದ್ರಿಂದ ಅವ್ರಿಗೀಗ ಅದು ಆಕ್ಟಿವ್ ಫೋಕಸ್ ಆಗಿ ಆ ಬ್ರೈನ್ ಟಿಶ್ಯೂ ಕಂಟಿನ್ಯೂಸ್ಲಿ ಸೀಜರ್ಸ್ ಬರ್ತಾ ಇದೆ. ಅವ್ರು ಕಂಟಿನ್ಯೂಸ್ಲಿ ನಿನ್ನೆಯಿಂದ ನಿಯರ್ಲಿ ಅರೌಂಡ್ 8 to 10 ಎಪಿಸೋಡ್ಸ್ ಆಫ್ ಸ್ಕಾರ್ ಸೀಜರ್ಸ್ ಅವರಿಗೆ ಕಂಟಿನ್ಯೂಸ್ಲಿ ಬರ್ತಾ ಇದೆ. ಅವ್ರಿಗೆ ಸಂಬಂಧಪಟ್ಟ ಹಾಗೆ ಅವ್ರ ರಿಲೇಟಿವ್ಸ್ಗಳು ಸಂಪತ್ ಅವ್ರನ್ನ ನೋಡೋದಕ್ಕಾಗಿ ಯಾರು ಬಂದಿಲ್ಲ ಇಲ್ಲಿ ಕ್ರಿಟಿಕಲ್ ಕೇರ್ ಅಲ್ಲಿ ಇದ್ರು. ಶಿವಲಿಂಗಯ್ಯ ಅವರು ಅವ್ರ ಕೇರ್ ಟೇಕರ್ ಆಗಿ ಅವ್ರು ಮಾತ್ರ ಅವ್ರ ಕೇರ್ನ ನೋಡ್ತಾ ಇದ್ದಾರೆ. ಸಂಪತ್ ಅವ್ರಿಗೆ ಬ್ಲಡ್ ರಿಲೇಟಿವ್ಸ್ ಆದ ಯಾರಾದ್ರೂ ಅವ್ರಿಗೆ ಸಂಬಂಧಪಟ್ಟವರು ಸಂಬಂಧಿಕರು ಬಂದು ಅವ್ರನ್ನ ನೋಡೋದಕ್ಕೆ ಸಣ್ಣ ಯಾರು ಫೋನ್ ಮಾಡಿ ಅವ್ರ ಬಗ್ಗೆ ಆಗಿ ಯಾರು ವಿಚಾರಿಸಿಲ್ಲ. ಅವರು ಅವ್ರ ಮಕ್ಳ ಹೆಸರು ಹೇಳಿದ್ದಾರೆ, ಬಟ್ ಯಾರು ಅವ್ರ ಮಕ್ಕಳಾಗಿ ಯಾರು ಬಂದು ಮಾತಾಡಿಸಿಲ್ಲ ಆಸ್ಪತ್ರೆಗೆ ಬಂದು. ಯಾರು ವಿಚಾರಿಸಿಲ್ಲ ಅವ್ರ ಬಗ್ಗೆ. ಯಾರು ಹೇಳ್ತಾರೆ ಏನಾದ್ರು ಅವರಿಗೆ ಮಕ್ಕಳಿದ್ದಾರೆ ಮಗಳಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ಇನ್ ಸ್ಪೆಸಿಫಿಕ್ ಆಗಿ ಹೆಸರೇನು ಹೇಳಿಲ್ಲ. ಈಗ ಕರೆಂಟ್ಲಿ ಸೀರಿಯಸ್ ಆಗಿ ಇದೆ ಅವರು. ಈಗ 3 ಆಂಟಿಎಪಿಲೆಪ್ಟಿಕ್ ಡ್ರಗ್ಸ್ ಕೊಡ್ತಾ ಇದ್ರು ಅವ್ರಿಗೆ ಮಧ್ಯೆ ಮಧ್ಯೆ ಬ್ರೇಕ್ ಥ್ರೂ ಸೀಜರ್ಸ್ ಬರ್ತಾ ಇದೆ. ಅವ್ರ ಕಂಡೀಷನ್ ಸೀರಿಯಸ್ ಆಗಿ. ಈಗ ಆಸ್ಪತ್ರೆ ಖರ್ಚು ವೆಚ್ಚ ಇಂಥ ಇದರಲ್ಲಿ ಜಾಸ್ತಿ ಬರುತ್ತೆ. ಇದರಲ್ಲಿ ಯಾರು ಸರ್ಪೆ ಮಾಡ್ತಾರೆ? ಈಗ ಸದ್ಯಕ್ಕೆ ಅವರು ಶಿಲಿಂಗ ಅನ್ನೋರು ಕೇರ್ ಟೇಕರ್ ಅವರು ಅವ್ರಿಗೆ ಆದಷ್ಟು ಮಟ್ಟಿಗೆ ಅವ್ರು ಮಾಡ್ತಾ ಇದ್ದಾರೆ, ಬಟ್ ರಿಲೇಟಿವ್ಸ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಪೃಥ್ವಿ ಅಂತ. ಇಲ್ಲಿ ಅಭಯ ವಸಿಷ್ಠ ಹಾಸ್ಪಿಟಲ್ ವೈದ್ಯ ಫಿಸಿಷಿಯನ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.